ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಲು ಬೋಲೋ ಭಾರತ್ ಪತಾಕಿ, ಬೋಲೋ ಭಾರತ್ ಪತಾಕಿ, ಬೋಲೋ ಭಾರತ್ ಪತಾಕಿ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷದ ಈ ಭ್ರಷ್ಟ ಸರ್ಕಾರದ ನಡೆಯನ್ನು ಖಂಡಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿ ನಮ್ಮ ರೈತರ ಬೆನ್ನಿಗೆ ಬರೆಯ ನಡೆದಿರುವಂತಹ ಈ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನಾ ಒಂದು ರಸ್ತೆ ತಡೆ ಹೋರಾಟಕ್ಕೆ ನಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬಲು ಮತ್ತು ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಲು ಬೆಂಗಳೂರಿನ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ RSS ಸಾಹೇಬರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಧೈರ್ಯವನ್ನು ತುಂಬಿರುತ್ತೆ. ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ, ಅದಕ್ಕಾಗಿ ಅವರನ್ನು ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರು ಒಂದೆರಡು ಮಾತಾಡಬೇಕಾಗಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕೀ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ಸಿದ್ದರಾಮಯ್ಯ ಅವರಿಗೆ, ಬಂಧುಗಳೇ, ಹೆಣ್ಮಕ್ಳ ಸ್ವಲ್ಪ ಕೂತ್ಕೊಳ್ಳೋರು ಕೂತ್ಕೊಂಡ್ರಪ್ಪ. ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ರಸ್ತೆ ತಡೆ ಚಳುವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪೆಟ್ರೋಲ್ ಬೆಲೆ ಏರಿಸಲ್ಲ, ಡೀಸೆಲ್ ಬೆಲೆ ಏರಿಸಲ್ಲ, ಕರೆಂಟ್ ಬೆಲೆ ಏರಿಸಲ್ಲ, ನೀರಿನ ಬೆಲೆ ಏರಿಸಲ್ಲ, ಹಾಲಿನ ಬೆಲೆ ಏರಿಸಲ್ಲ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಎಲ್ಲ ಬೆಲೆಗಳನ್ನ ಏರಿಸಿದ್ದಾರೆ. ಹಾಲಿನ ಬೆಲೆ 3 ರೂಪಾಯಿ ಏರಿಸಿದ್ರು, ರೈತರಿಗೆ ಸುಮಾರು 800 ಕೋಟಿ ಸಬ್ಸಿಡಿ ಹಣ ಕೊಡಬೇಕಾಯಿತು, ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸ್ ಜಾಸ್ತಿ ಮಾಡಿದ್ರು, ಇದೇ ವರ್ಜಗದ ಮತ್ತೆ ಮಕ್ಕಳಿಗೆ ಪುಸ್ತಕ ಕೊಡಕ್ಕೂ ಶಾಲೆ ಪ್ರಾರಂಭವಾಗಿ 1 ತಿಂಗಳಾಗಿದೆ,
ಇನ್ನು ಹಲವಾರು ಶಾಲೆಗಳಿಗೆ ಪುಸ್ತಕ ಪಠ್ಯ ಪುಸ್ತಕನೇ ಕೊಟ್ಟಿದ್ದೆ. ಮತ್ತೆ ಸಂಬಳ ಕೊಡಕ್ಕೂ ಈ ಸರ್ಕಾರದಲ್ಲಿ ಯೋಗ್ಯತೆ ಮಾತೆತ್ತಿದ್ರೆ ಕೀ ಕೊಟ್ಟಿದ್ದೀನಿ 2000 ಕೊಟ್ಟಿಲ್ವಾ ಅಂತ ರೋಪ್ ಕೊಡಾಕ್ತಾರೆ. ಕಾಂಗ್ರೆಸ್ ಎಂಎಲ್ಎ ಕಾಂಗ್ರೆಸ್ಸಿನ ಮಂತ್ರಿಗಳು 2000 ಕೊಟ್ಟಿದ್ದೀನಿ ಅಂತೇಳಿ ಧಮಕಿ ಹಾಕೋದು ಬಿಟ್ರೆ ಜನಗಳಿಗೆ ತೆರಿಗೆ ಹಾಕಿ ಜನದ ದುಡ್ಡನ್ನ ಕಿತ್ಕೊಂಡು ಜನಕ್ಕೆ ಕೊಡುವಂತ ಸ್ಕೀಮ್ ಅನ್ನ ತಂದಂತವ್ರು ಹತ್ರ ಕೊಡಬಹುದು. ಸ್ವಲ್ಪ ಹಿಂದೆ ಹೋಗೋಣ. ಹಲೋ, ನಾನು ಸ್ಟ್ಯಾಂಪ್ ಡ್ಯೂಟಿನೆಲ್ಲ ಕಡಿಮೆ ಮಾಡಿದ್ದೆ. ಈ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ನಾವು ಬಸ್ ದರವನ್ನ ನಮ್ಮ ಸರ್ಕಾರ ಇದ್ದಾಗ 3.5 ವರ್ಷ ಏರ್ಸಿಲ್ಲ. ನಾವು ಈಗ ಬಸ್ ದರ ಏರ್ಸಕ್ ಹೊರಟಿದ್ದಾರೆ. ನಾವಿದ್ದಾಗ ಹಾಲಿನ ದರ ಏರ್ಸಿರ್ಲಿಲ್ಲ. ನಾವು ಇವ್ರ ಹಾಲಿನ ದರ ಏರ್ಸಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ನಾವು ಕಡಿಮೆ ಮಾಡಿದ್ವಿ, 10% ಕಡಿಮೆ ಮಾಡಿದ್ವಿ. ಇವ್ರು 400% ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವ್ರು ಬಂದ ತಕ್ಷಣ ಬೆಲೆ ಏರಿಕೆಯ ಯುಗ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ. ಇನ್ನು ಮುಂದೆ ಬೆಲೆ ಏರಿಕೆ ಯುಗ, ಸಿದ್ದರಾಮಯ್ಯನವರ ಯುಗ, ಬೆಲೆ ಏರಿಕೆ ಯುಗ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಜ್ಞಾನ ಇರಬೇಕಾಯ್ತಲ್ಲ ಇವ್ರಿಗೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ನೀವು ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ರೇಷನ್ ಬೆಲೆ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಮಾಡ್ತಾರೆ, ಈಗ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ, ಓಡಾಟ ಮಾಡೋಕ್ಕೂ ಬಸ್ಸಲ್ಲಿ ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರಿದೆ. ಈ ಕಾಮನ್ ಸೆನ್ಸ್ 15 ಬಜೆಟ್ ಮೊನ್ನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಇರ್ಲಿಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಜೆಟ್ ಮಾಡೋವಾಗ ಇದನ್ನ ಘೋಷಣೆ ಮಾಡಬೇಕಾಯ್ತು. ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನಾಗ್ಬೋದು, ಲಾಸ್ ಎಷ್ಟು, ಗೇನ್ ಎಷ್ಟು, ಖರ್ಚೆಷ್ಟು, ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರಲಿಲ್ವ ಅವಾಗ ನಿಮ್ಗೆ? ಏನ್ ಮಣ್ತಿದ್ದ ಇದ್ರೆ ಅವಾಗ ನೀವು ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಜೆಟ್ ಅಂತ ಅಭಿವೃದ್ಧಿ ಅಂತ ಹೇಳ್ತೀರ. ಅಭಿವೃದ್ಧಿಗಿದ್ದಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು. ಅಭಿವೃದ್ಧಿಗಿದ್ದಿದ್ದ ಹಣನ ಸುಮಾರು 80-90 ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡ್ಬಿಟ್ಟಿದ್ದೀರ, 65,000 ಕೋಟಿನ. ಈಗ ಅಭಿವೃದ್ಧಿಗೆ ಹಣ ಇಲ್ಲ. ಎಂಎಲ್ಎಗಳೆಲ್ಲ ದಂಗೆ ಹೇಳ್ತಾ ಇದಾರೆ, ನಿಮ್ ಪಾರ್ಟಿ ಎಂಎಲ್ಎ ಕಾಂಗ್ರೆಸ್ನ ಎಂಎಲ್ಎ ರೋಡಲ್ಲಿ ಆಕರಿಸಿ ಉಗಿತಾ ಇದಾರೆ. ನಾನು 1 ವರ್ಷ 1 ತಿಂಗಳಾಯ್ತು ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ನಾನು ಏನಕ್ಕೆ ಎಂಎಲ್ಎ ಆಗಿರ್ಬೇಕು ಅಂತೇಳಿ ನಿಮ್ ಗುಲ್ಬರ್ಗ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರೋ ಎಂಎಲ್ಎಗಳು ಕಾಂಗ್ರೆಸ್ ಎಂಎಲ್ಎಗಳೇ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಒಂಥರ ನಿದ್ದೆ ರಾಮಯ್ಯ ಆಗೋಗಿದ್ದಾರೆ, ಏನ್ ನಡೀತೈತೆ ಗೊತ್ತಾಗದೇ ಇಲ್ಲ ಅವ್ರಿಗೆ. ಅರಳು ಮರಳು ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದ್ಬಿಟ್ಟಿದ್ದಾರೆ. ಒಂಥರ ಅರಳು ಮರಳು ವಯಸ್ಸು ಆಗೋಗಿದೆ ಅವ್ರಿಗೆ, 75 ದಾಟ್ಬಿಟ್ಟಿದೆ. ಅರಳು ಮರಳು ಅಧಿಕಾರಿಗಳು ಆಡಿದ್ದೆ ಆಟ, ಪಾಡಿದ್ದೆ ಪಾಠ. ಇವತ್ತು ನಾನು ಬಂದಿದ್ದೀನಿ ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ನೀರಿಲ್ಲ, ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ, ಕುಡಿಯಕ್ಕಲ್ಲ ರೀ ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ, 3 ದಿನ ನೀರಿಲ್ಲ. ಈ ಸರ್ಕಾರ ಬದುಕಿದ್ರೆ ಎಷ್ಟು, ಸತ್ರ ಎಷ್ಟು? ಇವ್ರ ಯೋಗ್ಯತೆಗೆ ಆಸ್ಪತ್ರೆಗೆ ನೀರು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಬದುಕಿರ್ಬೇಕು? ಇಂಥ ಒಂದು ದುಷ್ಟ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ಲೂಟಿ, ಎಲ್ಲ ಕಡೆ ಲೂಟಿ 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 ಹೊಡೆಯುವಂತ ಸರ್ಕಾರ ಇದೆ. ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ. ಇವತ್ತು ತೆರಿಗೆಯನ್ನ, ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನ ಮಾಡಿ ಊಟ ಮಾಡಕ್ಕೂ ಕಷ್ಟ ಇರೋ ಕುಟುಂಬಗಳಿಗೆ ಇವತ್ತು ಬೆಲೆ ಏರಿಕೆ ಬಿಸಿ ಇತ್ತು, ಊಟ ಮಾಡಕ್ಕೂ ಕಷ್ಟ, ಅವರು ಬದುಕೋದಕ್ಕೂ ಕಷ್ಟ. ಇವತ್ತು ಯಾರೋ ಒಬ್ಬ ಕೂಲಿ ಮಾಡೋನು ಒಂದು ಮೊಬೈಲ್ ಇಟ್ಕೊಂಡಿರ್ತಾನೆ, ಒಂದು TBS ಇಟ್ಕೊಂಡಿರ್ತಾನೆ, ಒಂದು ಆಟೋ ರಿಕ್ಷಾ ಓಡ್ತಾನೆ, ಒಂದು ಟ್ಯಾಕ್ಸಿ ಓಡಿಸ್ತಾ ಇರ್ತಾನೆ. ಅವ್ರ ಜೀವನದ ಮೇಲೆಲ್ಲ ಕಲ್ಲಾಕ್ಬಿಟ್ರ ಸಿದ್ದರಾಮಯ್ಯನವರು, ಬದುಕು ಅಂತ ಹಕ್ಕನ್ನೇ ತೆಗೆದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು.
ಇಂತ ಒಂದು ಮಾನಗೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಮಾತೆತ್ತರೆ ನಾನೇನೋ ದೊಡ್ಡ ಫೈನಾನ್ಸ್ ಮಿನಿಸ್ಟ್ರು ಅಂತಾರೆ. ಇದೇನಾ ನಿಮ್ ಫೈನಾನ್ಸ್ ಮಿನಿಸ್ಟರ್? ಬೆಲೆ ಏರಿಕೆ ಮಾಡಿ ನೀನ್ ಫ್ರೀ ಕೊಡಕ್ಕೆ ನೀನ್ ಯಾಕ್ರಿ ಬೇಕು? ಯಾರೋ ದಾರೆಗೆ ಹೋಗೋ ದಾಸ ಏನ್ ಕೊಟ್ರು ಅವನೇ ಮಾಡ್ಬಿಡ್ತಾನೆ. ನಿನ್ಗಿಂತ ಚಂದ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡ್ತಾನೆ. ಯಾರ ದಾರೆಗೆ ಹೋಗ್ತಾರಲ್ಲ ದಾಸಯ್ಯ, ಅವನ್ ಕೊಟ್ರು ನಿನ್ಗಿಂತ ಚಂದಾಗಿ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ. ಜನಗಳು ದುಡ್ಡು ಕೀಳೋದು ಅವ್ರ ಜೇಬಲ್ಲಿ ದುಡ್ಡು. ಆಲ್ಕೋಹಾಲ್ ರೈಸ್ ಮಾಡಿದ್ರಿ, ಎಣ್ಣೆ ಜಾಸ್ತಿ ಮಾಡಿದ್ರಿ, ಇವಾಗ ಏನೋ ನೆನ್ನೆ ಬಿಟ್ಟವ್ರೆ ಎಣ್ಣೆ, ಬಡವರು ಕುಡಿಯೋ ಎಣ್ಣೆ ಜಾಸ್ತಿ ಅಂತೆ. ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಕುಡಿಯೋ ಎಣ್ಣೆನ ಕಡಿಮೆ ರೇಟ್ ಮಾಡ್ತಾವ್ರಂತೆ. ಇವತ್ತು ಆರ್ಡರ್ ಮಾಡ್ತಾವ್ರು ನೋಡಿ, ಫಾರಿನ್ ವಿಸ್ಕಿ ಕಡಿಮೆ, ಲೋಕಲ್ ವಿಸ್ಕಿ ಜಾಸ್ತಿ. ಅಂದ್ರೆ ಏನ್ ದುಡ್ಡು ಕೊಟ್ರ ಅವರು ನಿಮ್ಗೆ? ಎಷ್ಟು ಕಮಿಷನ್ ಕೊಟ್ರು ನಿಮ್ಗೆ ಅವರು? ಏನೋ ಬಡವ ಕಷ್ಟ ಬಿದ್ದು ರಾತ್ರಿ ಎಲ್ಲ ಕೂಲಿ ಮಾಡಿರ್ತಾನೆ, ಬೆಳಗ್ಗೆ ಕೂಲಿ ಮಾಡಿರ್ತಾನೆ, ಏನೋ ಒಂದ್ ಸುಮ್ಮನೆ ಒಂದು ಕ್ವಾಟ್ರ್ ಹಾಕೋಣಕ್ಕೂ ಕೂಡ ಅದ್ರ ಮೇಲೆ 50 ರೂಪಾಯಿ ತಿಂಗಳಿಗೆ, 1800 ರೂಪಾಯಿ ಅದು ಒಬ್ಬ ಕುಡಿದ್ರೆ. ಮನೇಲಿ ಇಬ್ಬರು ಕುಡಿದ್ರೆ 3600 ರೂಪಾಯಿ ಇಬ್ಬರು ಕುಡಿದ್ರೆ. ಕುಡಿಯೋದು ಕೆಟ್ಟದು, ಅದರಿಂದಾನೇ ಸರ್ಕಾರಕ್ಕೆ ಆದಾಯ. ಇವಾಗ ಸಿದ್ದರಾಮಯ್ಯ ಬದುಕಿರೋದೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕೊಂಡು. ಪೆಟ್ರೋಲ್ ಇತ್ತು ಅದ್ರ ಮೇಲೂ ಟ್ಯಾಕ್ಸ್ ಹಾಕಿದಿರ. ಬಸ್ಸು ಅದನ್ನು ಹಾಕ್ತೀರ, ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟಿದ್ದಾನೆ ಟ್ರಾನ್ಸ್ಪೋರ್ಟ್ ಮೇಲೂ ಹಾಕ್ತೀರಿ ಅಂತ ರಾಮಲಿಂಗಾರೆಡ್ಡಿ ಇವತ್ತು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕುಡಿಯೋ ನೀರ್ ಮೇಲೆ ಹಾಕ್ತೀನಿ ಅಂತಾರೆ. ಇನ್ನೇನ್ ಬಿಟ್ಟಿದ್ದೀರಪ್ಪ? ತಿರುಪತಿ ಹೋಗೋಕು ಹಾಕ್ಬಿಡಿ ಟ್ಯಾಕ್ಸ್, ಧರ್ಮಸ್ಥಳಕ್ಕೂ ಹೋಗೋಕು ಹಾಕಿ, ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ. ಇನ್ನು ಉಳಿದಿರೋ ದೇವರೇ ಉಳಿದಿರೋದು, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದೀರ ಈಗ. ಇನ್ ಗುಡಿಗೆ ಹೋಗೋದಕ್ಕೆ ಒಂದಕ್ಕೆ ಟ್ಯಾಕ್ಸ್ ಬಿಟ್ಟಿದ್ದೀರ. ಗುಡಿಗೆ ಹೋಗೋ ಅಲ್ಲೂ ಒಂದ್ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಆ ಗುಡಿಗೆ ಹೋಗೋದಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ. ಇನ್ ಮುಂದೆ ಕಾಂಗ್ರೆಸ್ ಅವರು ಈ ದೇಶ ರಾಜ್ಯವನ್ನು ಆಳ್ತಾ ಇದ್ರೆ ಇನ್ನಷ್ಟು ಬರಗಾಲ ಬರ್ತೈತೆ, ಇನ್ನಷ್ಟು ಟ್ಯಾಕ್ಸ್ಗಳಾಗ್ತಾರೆ, ಇನ್ನಷ್ಟು ಮನೆ ಮುರಿಯೋ ಕೆಲಸ ಮಾಡ್ತಾರೆ. ಇವ್ರಿಗೆ ಜನಗಳ ಬಗ್ಗೆ ಏನು ಮಾತಿದ್ರೆ 2000 ಕೊಟ್ಟಿದ್ದೀನಿ ಅಂತ. 2000 ಕೊಟ್ಬಿಟ್ಟು 5000 ರೂಪಾಯಿ ವಸೂಲಿ ಮಾಡ್ತೀಯಲ್ಲ ಒಂದ್ಸರಿ ಒಂದ್ ಮನೆಯಲ್ಲಿ. ಪ್ರತಿ ತಿಂಗಳು 5000 ಎಕ್ಸ್ಟ್ರಾ ಆಗ್ತಾ ಇದಾವೆ ನನ್ನ ಮನೆ ಬದುಕಕ್ಕೆ. ಇಂತ ಒಂದು ನೀಚ ಸರ್ಕಾರ, ಇಂತ ಒಂದು ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ. ಬ್ಯಾಡ್ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಇವತ್ತು. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಾಗದೇ ಇಲ್ಲ, ಮರಳು ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯ ಬಂದಿದೆ. ಇಡೀ ಕ್ಯಾಬಿನೆಟ್ ಒಂಥರ ಅಲಿಬಾಬಾ 40 ಜನ ಕಳ್ಳರು ಇದ್ದಂಗೆ. ಈ ಕಳ್ಳರು ಸರ್ಕಾರ ಇದೆ, ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ.